ಸಿಂಹರಾಶಿಯವರಿಗೆ ಸಪ್ತಮುಖಿ ರುದ್ರಾಕ್ಷಿ. ಏಳು ಮುಖಗಳು ಅಂದರೆ ಸಪ್ತ ಸಮುದ್ರಗಳು, ಏಳು ಸಪ್ತ ಪರ್ವತಗಳು, ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥದ್ದು. ಅವರು ಏಳು ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡುವುದರಿಂದ ಸಿಂಹರಾಶಿಯವರಿಗೆ ಇರತಕ್ಕಂಥ ಕಷ್ಟದೋಷ ಪರಿಹಾರ. ಹಾಗಿದ್ರೆ ಏನು ಪರಿಹಾರವಾಗ್ತಿದೆಯಪ್ಪ? ಏಳು ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಏಳನೇ ಗ್ರಹವಾಗಿರತಕ್ಕಂತಹ ಶನಿ ದೋಷ ಪರಿಹಾರವಾಗ್ತದೆಯಂತೆ. ಏಳನೇ ಗ್ರಹ ಅಲ್ವೇ ಅವನು, ಉಸಿರಾಟದ ತೊಂದರೆ ಕಡಿಮೆ ಆಗ್ತದೆ, ಅತಿಯಾದಂತಹ ಶೀತ ವಾತ ಕಫಾದಿಗಳಿದ್ದರೆ ಅದು ಸಹಿತವಾಗಿ ಪರಿಹಾರವಾಗ್ತದೆ ಏಳು ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ. ಸೊಂಟ ನೋವು, ಬೆನ್ನು ನೋವು, ಕೀಲು ನೋವು, ಜೊತೆಯಲ್ಲಿ ಕತ್ತು ನೋವು, ಕತ್ತಿನ ಭಾಗದಲ್ಲಿ ನೋವುಗಳು, ಇವೆಲ್ಲವನ್ನು ಪರಿಹಾರ ಮಾಡುವಂತಹ ಶಕ್ತಿ ಇದೆ ಏಳು ಮುಖದ ರುದ್ರಾಕ್ಷಿಯನ್ನು ಸಿಂಹರಾಶಿಯವರು ಧರಿಸುವುದರಿಂದ. ದೈವಶಾಪ ಪರಿಹಾರ, ಪೈಶಾಚಿಕ ಶಾಪ ಪರಿಹಾರ, ಭೂತಬಾಧೆ ಪರಿಹಾರವಾಗ್ತದೆ, ಪಿತೃದೋಷಾದಿಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆ ಸಪ್ತಮುಖದ ರುದ್ರಾಕ್ಷಿಯಿಂದ. ದಾಂಪತ್ಯ ಜೀವನವನ್ನು ಸರಿ ಮಾಡುವುದಕ್ಕೆ ಸಪ್ತಮುಖ ರುದ್ರಾಕ್ಷಿ. ಸಿಂಹರಾಶಿಯವರಿಗೆ ಸಪ್ತಮುಖದ ರುದ್ರಾಕ್ಷಿ ಶಿವಾನುಗ್ರಹವಾಗ್ತದೆ, ಧರಿಸಿ ಶುಭವಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.